ನಮಸ್ಕಾರ, ಪ್ರೈಸ್ ದ ಲಾರ್ಡ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಕರ್ತನು ನಾವು ಆರಾಧಿಸುವ ಜೀವವುಳ್ಳ ದೇವರಾಗಿರುವಂಥ ಯೇಸು ಕ್ರಿಸ್ತರ ಕೃಪೆಯು, ಅನುಗ್ರಹ, ಆಶೀರ್ವಾದ, ಸಮಾಧಾನ, ಸಂತೋಷವು ನಿಮಗೂ ನಿಮ್ಮ ಕುಟುಂಬಗಳಿಗೂ ಲಭಿಸಲಿ. ಮತ್ತೊಂದು ದಿನ ದೇವರ ವಾಕ್ಯ ಏನಿರುತ್ತದೋ ಎಂದು, ದೇವರು ನಮ್ಮೊಟ್ಟಿಗೇನು ಮಾತಾಡುತ್ತಾರೋ ಎಂದು ಸಿದ್ಧ ಮನಸ್ಸಿನಿಂದ ನೀವು ಬಂದಿದ್ದೀರಲ್ವ, ನಿಮಗೆ ಧನ್ಯವಾದಗಳು. ದೇವರಿಗೆ ಸ್ತೋತ್ರ. ನೀವೆಲ್ಲರೂ ಚೆನ್ನಾಗಿದ್ದೀರಲ್ವ? ಬನ್ನಿ, ದೇವರ ವಾಕ್ಯದ ಕಡೆಗೆ ಗಮನ ಹರಿಸೋಣ. ಪ್ರಿಯ ದೇವಜನವೇ, ನಾವು ಅನೇಕ ಪ್ರಾರ್ಥನಾ ವಿಡಿಯೋಗಳನ್ನು ನಾವು ಕೇಳಿಸಿಕೊಳ್ಳುತ್ತಾ ಇದ್ದರೂ ಸಹ, ಇವತ್ತು ನಾವು ಮಾತನಾಡಿಕೊಳ್ಳಲಿಕ್ಕಿರುವಂಥ ವಿಷಯ ದೇವರನ್ನು ಮುಟ್ಟುವ ಪ್ರಾರ್ಥನೆ. ದೇವರನ್ನು ಮುಟ್ಟುವ ಪ್ರಾರ್ಥನೆ ಅಂದರೆ ಮುಟ್ಟೋದಲ್ಲ, ದೇವರಿಗೆ ನಮ್ಮ ಪ್ರಾರ್ಥನೆಯು ಮುಟ್ಟುವುದು. ದೇವರನ್ನು ಮುಟ್ಟುವಂಥ ಪ್ರಾರ್ಥನೆ ಎಂತಹ ಪ್ರಾರ್ಥನೆ? ಯಾರು ಮಾಡಿದರು, ಹೇಗೆ ಮಾಡಿದರು, ಅವರೆಲ್ಲ ಮಾಡಿದ ಪ್ರಾರ್ಥನೆ ದೇವರನ್ನು ಮುಟ್ಟಲಿಕ್ಕೆ ಕಾರಣ ಏನು? ನಾವು ಕೂಡ ಅಷ್ಟೇ ಭಕ್ತಿಯಿಂದ, ಭಯದಿಂದ, ದೇವರ ಮೇಲೆ ನಂಬಿಕೆಯಿಂದ ನಾವು ಪ್ರಾರ್ಥಿಸುವ ವಿಷಯಗಳು ಆತನಿಗೆ ಮುಟ್ಟುವಂತಾಗಲಿ. ನಿಮ್ಮೆಲ್ಲರಿಗೂ ಧನ್ಯವಾದ. ಬನ್ನಿ, ಇವತ್ತಿನ ಮುಖ್ಯವಾದಂಥ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ದಾನಿಯೇಲನ ಗ್ರಂಥದಲ್ಲಿ ನಾವು 9:19-20 ವಚನವನ್ನು ಧ್ಯಾನಿಸೋಣ. ಸ್ವಾಮಿ ಕೇಳು, ಸ್ವಾಮಿ ಕ್ಷಮಿಸು, ಸ್ವಾಮಿ ಲಾಲಿಸು, ಕಾರ್ಯವನ್ನು ಸಾಧಿಸು, ತಡ ಮಾಡಬೇಡ. ನನ್ನ ದೇವರೇ, ನಿನ್ನ ಜನವು ಪಟ್ಟಣವು ನಿನ್ನ ಹೆಸರಿನವುಗಳಾದ ಕಾರಣ ನಿನ್ನ ಹೆಸರನ್ನು ಕಾಪಾಡಿಕೋ. ನನ್ನ ಪ್ರೀತಿಯ ದೇವಜನವೇ, ಇಲ್ಲಿ ನಾವು ಈ ಪ್ರಾರ್ಥನೆಯನ್ನು ದಾನಿಯೇಲನು ಮಾಡುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ನೀವು ಈ ವಾಕ್ಯದ ನಂತರ 21 ವಚನವನ್ನು ನೀವು ನೋಡುವುದಾದರೆ, ದೇವರಾದ ಯಹೋವನಿಗೆ ಭಿನ್ನವಿಸಿ ಪ್ರಾರ್ಥಿಸುತ್ತಿರುವಾಗಲೇ ಅವನ ಪ್ರಾರ್ಥನೆಯು ದೇವರಿಗೆ ಮುಟ್ಟಿತು ಎಂದು ನಾವು ದೇವದೂತರ ಮೂಲಕ ತಿಳಿದುಕೊಳ್ಳುವಂಥವರು ಆಗಿದ್ದೇವೆ. ನನ್ನ ಪ್ರಿಯ ದೇವಜನವೇ, ದೇವರಿಗೆ ಪ್ರಾರ್ಥನೆ ಮುಟ್ಟದ ಹಾಗೆ ಅನೇಕ ತಡೆಗಳು ಇರುತ್ತವೆ. ಖಂಡಿತವಾಗಿ ತಡೆಗಳು ಇದ್ದೇ ಇರುತ್ತವೆ. ಒಂದು ಕೆಲಸ ಸಕ್ಸಸ್ ಆಗದ ಹಾಗೆ, ಒಂದು ಕಾರ್ಯದಲ್ಲಿ ನಾವು ಜಯಗಳಿಸಿದ ಹಾಗೆ ಏನೆಲ್ಲ ತಡೆಗಳು ಇರುತ್ತವೋ, ಅದೇ ರೀತಿಯಲ್ಲಿ ನಮ್ಮ ಪ್ರಾರ್ಥನೆಯು ದೇವರಿಗೆ ಮುಟ್ಟದ ಹಾಗೆ, ಇಲ್ಲವೇ ನಮ್ಮ ಪ್ರಾರ್ಥನೆ ದೇವರನ್ನು ಮುಟ್ಟದ ಹಾಗೆ ಅನೇಕ ತಡೆಗಳು ಇರುವುದನ್ನು ನಾವು ನೋಡುವಂಥವರು ಆಗಿದ್ದೇವೆ. ಬೈಬಲಲ್ಲಿ ಅದಕ್ಕೆ ಕಾರಣಗಳು ಕೊಡುತ್ತಾರೆ. ಅಂಧಕಾರದ ಇಹಲೋಕಾಧಿಪತಿಯು ಕೆಲವು ಸಾರಿ ನಮ್ಮ ಪ್ರಾರ್ಥನೆಗಳನ್ನು ಮಧ್ಯಾಕಾಶದಲ್ಲಿ ಅದನ್ನು ತಡೆಯುವುದರ ಕುರಿತಾಗಿ ಇಲ್ಲಿ ನಾವು ಮಾತನಾಡಿಕೊಳ್ಳುತ್ತೇವೆ. ಮಾತ್ರವಲ್ಲದೆ ನಾವು ಯೆಶಾಯನ ಪ್ರವಾದನೆಯ ಗ್ರಂಥದಲ್ಲಿ 59:1 ವಚನದಲ್ಲಿ ಕೂಡ, ನಮ್ಮ ಪಾಪಗಳು ಅಡ್ಡಗೋಡೆಯಂತೆ ನಮಗೂ ದೇವರಿಗೂ ಅಡ್ಡಿಯಾಗಿರುವುದರಿಂದ ನಮ್ಮ ಪ್ರಾರ್ಥನೆಗಳು ಕೇಳಿಸುವುದಿಲ್ಲ ಎಂದು ಹೇಳುತ್ತದೆ. ಇನ್ನು ಕೆಲವು ಕಡೆ ಹೇಳುತ್ತದೆ, ನಮ್ಮ ಅಪನಂಬಿಕೆಯಿಂದ ನಾವು ಮಾಡಿದ ಪ್ರಾರ್ಥನೆಯು ದೇವರಿಗೆ ಮುಟ್ಟುವುದಿಲ್ಲ ಎಂದು ನಾವು ನೋಡುತ್ತೇವೆ. ಹಾಗಾದರೆ ಅದನ್ನು ಮುಂದುವರಿಸಿ ಈಗ ಕೆಲವು ಭಕ್ತರು ಮಾಡಿದಂಥ ಕೆಲವು ಪ್ರಾರ್ಥನಾ ಮನವಿಗಳನ್ನು ನಾವು ದೇವರ ಬಳಿಯಲ್ಲಿ ಇಟ್ಟು ನಮ್ಮ ಪ್ರಾರ್ಥನೆ ದೇವರನ್ನು ಮುಟ್ಟುವಂತಾಗಲಿ ಎಂದು ಆ ಮನೋಭಾವದಿಂದ ನಾವು ಈ ವಾಕ್ಯವನ್ನು ಇವತ್ತು ಧ್ಯಾನ ಮಾಡಿಕೊಳ್ಳೋಣ. ನಾನು ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿನಿತ್ಯ ನೀವು ಈ ವಾಕ್ಯಗಳನ್ನು ಕೇಳಿಸಿಕೊಂಡು ಸಣ್ಣ ವಿಡಿಯೋ, ಸಣ್ಣ ಒಂದು ಪ್ರಾರ್ಥನೆಯನ್ನು ಮಾತ್ರವಲ್ಲದೆ ಸ್ವಲ್ಪ ದೊಡ್ಡದಾಗಿ ವಿವರಣೆ ಕೊಡುವಂಥ ಈ ವಿಡಿಯೋಗಳನ್ನು ಹೆಚ್ಚು ಕಾಲ ಪ್ರತಿದಿನವೂ ನೀವು ನೋಡುತ್ತಾ ಇದ್ದೀರಾ, ನಿಮಗೆ ಪ್ರಯೋಜನಕರವಾಗಿವೆಯಾ? ಹಾಗಾದರೆ ಯಾಕೆ ಬೇರೆಯವರೊಟ್ಟಿಗೆ ಶೇರ್ ಮಾಡಿಕೊಳ್ಳೋದಿಲ್ಲ? ಯಾಕೆ ಈ ವಿಡಿಯೋನ ನೀವು ಲೈಕ್ ಮಾಡೋದಿಲ್ಲ? ದಯಮಾಡಿ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿಕೊಳ್ಳಿ. ದೇವರು ನಿಮ್ಮನ್ನು ಅನುಗ್ರಹಿಸಲಿ. ನನ್ನ ಪ್ರಿಯ ದೇವಜನವೇ, ಇಲ್ಲಿ ದಾನಿಯೇಲನು ಪ್ರಾರ್ಥನೆ ಮಾಡುತ್ತಿದ್ದಾರೆ. ದಾನಿಯೇಲನು ಪ್ರಾರ್ಥನಾ ವೀರನು ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ಯಾಕೆ? ದಾನಿಯೇಲನು ದಿನಕ್ಕೆ 3 ಪ್ರಾರ್ಥಿಸುತ್ತಿದ್ದನು. ನಾವು ಕೆಲವು ಸಾರಿ ಕೆಲವು ದಿನ 3 ಪ್ರಾರ್ಥನೆ ಮಾಡ್ತೇವೆ. ಎದೇ ಮೂರೇ ಏನು, 5 ಪ್ರಾರ್ಥನೆ ಮಾಡ್ತೇವೆ. ಯಾಕೆ? 7-10 ಪ್ರಾರ್ಥಿಸಬಹುದು. ಆದರೆ ಕೆಲವು ಸಾರಿ ನಾವೇನಾಗುತ್ತೇವೆ ಅಂದರೆ,
ಒಂದೇ ಸಾರಿ ಮಾಡ್ತೇವೆ, ಕೆಲವು ಸಾರಿ ಪ್ರಾರ್ಥನೆಯೇ ಮಾಡೋದಿಲ್ಲ. ಎಂತಹ ಸಮಯಗಳಲ್ಲಿ ನಾವು ಪ್ರಾರ್ಥಿಸೋದಿಲ್ಲ? ಮನಸ್ಸು ನೋವಾದಾಗ, ನಮ್ಮ ಕುಟುಂಬದಲ್ಲಿ ನಮ್ಮ ಜೀವಿತದಲ್ಲಿ ತುಂಬ ಪ್ರಯಾಸ ಬಂದಾಗ ನಾವು ಪ್ರಾರ್ಥನೆ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಮನಸ್ಸು ಸರಿ ಇಲ್ಲ, ಶರೀರದಲ್ಲಿ ಆರೋಗ್ಯ ಇಲ್ಲ, ಪ್ರಾರ್ಥನೆ ಮಾಡಲಿಕ್ಕೆ ಬೇಕಾದ ಕುಟುಂಬದಲ್ಲಿ ನಮ್ಮ ಕುಟುಂಬದಲ್ಲಿ ಅದರ ಒಂದು ಆ ಒಂದು ಏನು ಪ್ರಸನ್ನತೆ, ಆ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ಬೇಕಾದಂಥ ಒಂದು ಸರಿಯಾದ ಸ್ಥಳ ನಮಗೆ ಇರುವುದಿಲ್ಲ. ಆದರೆ ಎಂತಹ ಪರಿಸ್ಥಿತಿಯಾದರೂ ನಾವು ಪ್ರಾರ್ಥಿಸಬೇಕೆಂಬುದು ಮಾತ್ರ ಮುಖ್ಯವಾಗಿದೆ. ಸರಿ, ನಾವು ಕಷ್ಟಪಟ್ಟು ಪ್ರಾರ್ಥನೆ ಮಾಡ್ತೇವೆ, ಮನೆಯಲ್ಲಿ ತೊಂದರೆ ಇದ್ದರೂ ಅವರು ಇಲ್ಲದೇ ಇರೋ ಟೈಮಲ್ಲಿ ವಿಡಿಯೋ ನೋಡೋದು, ವಿರೋಧ ಮಾಡೋರು ಮುಂದೆ ಪ್ರಾರ್ಥನೆ ಮಾಡದೆ ನಂತರ ಮಾಡೋದು, ಇದೆಲ್ಲ ಮಾಡ್ತೀವಿ. ಈ ನಮ್ಮ ಪ್ರಾರ್ಥನೆ ದೇವರಿಗೆ ಮುಟ್ಟುವುದು ಅವಶ್ಯ ಅಲ್ವಾ? ನಾಮಕಾವಸ್ಥೆಯಾಗಿ ಹೆಸರಿಗೋಸ್ಕರ ಪ್ರಾರ್ಥಿಸುವಂಥ ಪ್ರಾರ್ಥನೆ ನಮಗೆ ಬೇಡ. ಅದು ಸಣ್ಣ ಪ್ರಾರ್ಥನೆಯಾದರೂ ಸ್ವಾಮಿಗೆ ಮುಟ್ಟುವ ಪ್ರಾರ್ಥನೆಯಾಗಿರಬೇಕು, ಸಣ್ಣ ಪ್ರಾರ್ಥನೆಯಾದರೂ ಅರ್ಥವುಳ್ಳ ಪ್ರಾರ್ಥನೆಯಾಗಿರಬೇಕು. ಆ ಪ್ರಾರ್ಥನೆ ದೇವರ ಮನ ಕುಲುಕುವಂತಿರಬೇಕು. ನಾವು ಮಾಡುವಂಥ ಹೇಳುವಂಥ ಪದಗಳು ದೇವರ ಮನಸ್ಸನ್ನು ಅವು ಆಳವಾಗಿ ನಮ್ಮ ಕಡೆಗೆ ತಿರುಗುವಂತೆ ಮಾಡಬೇಕಾಗಿದೆ. ಈಗ ದಾನಿಯೇಲನು ಪ್ರಾರ್ಥನೆ ಮಾಡುವ ಈ ಪ್ರಾರ್ಥನೆ ದೇವರನ್ನು ಮುಟ್ಟುವ ಪ್ರಾರ್ಥನೆಯಾಗಿತ್ತು. ಹೇಗೆ ಅಂತ ಕೇಳ್ತೀರಾ? ಬನ್ನಿ, ದಾನಿಯೇಲನು ಹೇಳ್ತಾ ಇದ್ದಾನೆ, ಸ್ವಾಮಿ ಕೇಳು, ಸ್ವಾಮಿ ಕ್ಷಮಿಸು, ಸ್ವಾಮಿ ಲಾಲಿಸು. ಈ ನೀವು ಈ ವಾಕ್ಯವನ್ನು ನೋಡುವಾಗ ಎಲ್ಲ ಅಲ್ಲಿರುವಂಥದ್ದು ಪ್ರಶ್ನಾರ್ಥಕವಾದದ್ದಲ್ಲ, ಆಶ್ಚರ್ಯಚಕಿತವಾದ ಚಿಹ್ನೆಗಳು ನೋಡಿದ್ರಲ್ವ? ಆಶ್ಚರ್ಯಚಕಿತಗಳು ಅಂದರೆ ಒಂದೊಂದು ಸಾರಿ ಆತನು ದೇವರನ್ನು ಉದ್ದೇಶಿಸಿ ಕರೆಯುವಾಗ ಸ್ವಾಮಿ ಕೇಳು, ಸ್ವಾಮಿ ಕ್ಷಮಿಸು, ಸ್ವಾಮಿ ಲಾಲಿಸು, ಸ್ವಾಮಿ ಕಾರ್ಯವನ್ನು ಸಾಧಿಸು. ದೇವರ ಹತ್ರ ಮನವಿ ಮಾಡಿಕೊಡ್ತಾ ಇದ್ದಾರೆ. ದೇವರೇ ಕೊಟ್ಟರೆ ಕೊಡು, ಇಲ್ಲ ಅಂದರೆ ಬೇಡ ಅಂತ ಅನ್ನುವಂಥ ಪ್ರಾರ್ಥನೆ ಅಲ್ಲ. ಕೆಲವು ಪ್ರಾರ್ಥನೆಗಳು ಇವತ್ತು ನೀವು ನೋಡುವ ವ್ಯಕ್ತಿಗಳು, ಅವರು ಬೇರೆಯವರು ಬಿಟ್ಟು ಹೊರಟೋದ್ರು, ಬೇರೆಯವರು ಪ್ರಾರ್ಥಿಸೋದನ್ನೇ ಬಿಟ್ಬಿಟ್ರು, ಬೇರೆಯವರು ದೇವರ ಹತ್ರ ಇರೋದನ್ನೇ ಬಿಟ್ಬಿಟ್ರು. ಆದರೆ ಈ ಕೆಲವು ಭಕ್ತರು ಹಾಗೆ ಮಾಡಲಿಲ್ಲ. ಉತ್ತರ ಬರುವುದು ತಡವಾದರೂ, ಪ್ರಾರ್ಥನೆಗೆ ಉತ್ತರವು ತಡವಾದರೂ ಅವರು ಬಿಟ್ಟು ಹೋಗಲಿಲ್ಲ, ಸಿಕ್ಕುವ ತನಕ ಪ್ರಾರ್ಥಿಸಿದರು. ದಾನಿಯೇಲನ ಈ ಭಾಗವನ್ನು ನೀವು ನಿಧಾನವಾಗಿ ನೋಡಿರಿ, ಓದಿ. ಪ್ರಾರ್ಥನೆಗೆ ಉತ್ತರ ಸಿಕ್ಕುವ ತನಕ ಅವನು ಕರ್ತನನ್ನು ಬಿಟ್ಟು ಹೋಗಲಿಲ್ಲ. ಅಲ್ಲಿ ಹೇಳುತ್ತದೆ ತಡ ಮಾಡಬೇಡ, ಅದರರ್ಥ ಅವನು ಪ್ರಾರ್ಥಿಸುತ್ತಲೇ ಇದ್ದಾನೆ. ಯೇಸುಕ್ರಿಸ್ತರು ಕೂಡ ಲೂಕ 18ನೇ ಅಧ್ಯಾಯ 1ನೇ ವಚನದಲ್ಲಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು ಎನ್ನುವುದಕ್ಕೆ ಆತನೊಂದು ದೃಷ್ಟಾಂತವನ್ನೇ ಹೇಳಿದರು. ಆ ಒಂದು ಯಜಮಾನಿ ಅಂದರೆ ನ್ಯಾಯಾಧಿಪತಿಯು ಆ ವಿಧವೆಗೆ ಬೇಗನೆ ಉತ್ತರ ಕೊಡದೆ ಹೋದ್ರೂ, ನ್ಯಾಯ ತೀರಿಸದೆ ಹೋದ್ರೂ ಆಕೆ ಮಾತ್ರ ಆ ನ್ಯಾಯಾಧಿಪತಿ ತನಗೆ ನ್ಯಾಯ ಕೊಡಿಸುವ ತನಕ ಬಿಡಲಿಲ್ಲ ಅಂತ ಕಥೆಯಲ್ಲಿ ನಾವು ನೋಡುತ್ತೇವೆ. ಇವತ್ತು ನನ್ನ ಪ್ರಿಯ ದೇವಜನವೇ, ರಾತ್ರಿಯಾಗಲು ಪ್ರತಿನಿತ್ಯ ಪ್ರತಿ ತಿಂಗಳು ಪ್ರಾರ್ಥನೆ ಮಾಡುವುದಕ್ಕೆ ಬೇಸರಗೊಂಡಿದ್ದೀರಾ? ಅದೇ ವಿಷಯನ ಎಷ್ಟು ಸಾರಿ ಪ್ರಾರ್ಥನೆ ಮಾಡೋದು? ಮಾಡಿದ ಪ್ರಾರ್ಥನೆಯೇ ಎಷ್ಟು ಸಾರಿ ಪ್ರಾರ್ಥನೆ ಮಾಡೋದು? ನಾನು ಮಾಡಿ 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 ದೇವರಿಗೆ ಬೇಸರ ಬಂದುಬಿಟ್ಟಿರುತ್ತೆ ಅಂತ ಅಂದುಕೊಳ್ತಾ ಇದ್ದೀರಾ? ದೇವರ ಕೃಪೆ ಪ್ರತಿನಿತ್ಯ ಹೊಸದಾಗಿರುತ್ತದೆ, ಗೊತ್ತಾ ನಿಮಗೆ? ಅಂದರೆ ಪ್ರತಿದಿನ ಹೊಸದಾಗಿ ದೇವರು ನೋಡುತ್ತಾರೆ, ಪ್ರತಿದಿನ ನಿನ್ನನ್ನು ಹೊಸದಾಗಿ ಪ್ರೀತಿಸ್ತಾರೆ, ಪ್ರತಿದಿನ ಹೊಸ ಫಲ ಕೊಡುತ್ತಾರೆ, ಹೊಸ ಕೃಪೆಯನ್ನು ಕೊಡುತ್ತಾರೆ. ನೆನ್ನೆ ಹಾಗೆ ಆತನು ಅಯ್ಯೋ ನೆನ್ನೆ ನೀನು ಪ್ರಾರ್ಥನೆ ಮಾಡಿದೆಯಲ್ಲ ಮಗಳೇ, ಮತ್ತೆ ಇವತ್ತು ಯಾಕೆ ಅನ್ನುವಂತಿರುವುದಲ್ಲ. ನಾವು ರೆಕಾರ್ಡ್ ಮಾಡಿಬಿಟ್ಟು ಅಯ್ಯೋ ಮತ್ತೆ ಮತ್ತೆ ಅದನ್ನೇ ಕೇಳಿಸ್ಕೊ ಅನ್ನೋ ರೀತಿಯಲ್ಲ, ಪ್ರತಿದಿನ ಹೊಸ ರೀತಿಯಲ್ಲಿ. ಅಪ್ಪ ನೆನ್ನೆದಲ್ಲ, ನೆನ್ನೆ ಊಟ ತಿಂದ್ವಿ ಇವತ್ತು ತಿನ್ನೋದ್ವಾ? ನೆನ್ನೆ ಗಾಳಿಯನ್ನು ಉಸಿರಾಡಿದ್ವಿ ಇವತ್ತು ಉಸಿರಾಡೋದಿಲ್ವಾ? ನೆನ್ನೆಯ ಕಾರ್ಯಗಳು ಇವತ್ತೇ ನಾವು ಮುಂದುವರಿಸ್ತೇವಾ? ಇಲ್ಲ, ನಾವು ಹೊಸದಾಗಿ ನಾವು ಮಾಡ್ತೇವೆ. ಆಫೀಸ್ಗೆ ನೆನ್ನೆ ಹೋಗಿದ್ದೀನಿ, 10 ವರ್ಷದಿಂದ ದುಡಿತಾ ಇದ್ದೀನಿ, 15 ವರ್ಷದಿಂದ ದುಡಿತಾ ಇದ್ದೀನಿ, ನಾನು ಯಾಕೆ ಮತ್ತೆ ಆಫೀಸ್ಗೆ ಹೋಗಬೇಕು ಅಂತ ಅಂದ್ಕೊಳ್ತೀರಾ? ಇಲ್ಲ, ಮತ್ತೆ ಮತ್ತೆ ಹೋಗ್ತೀರಿ. ಯಾಕೆಂದರೆ ಮತ್ತೆ ಮತ್ತೆ ನೀವು ಕೆಲಸ ಮಾಡಬೇಕಾಗಿದೆ, ದೇವರ ಬಳಿಯಲ್ಲಿ ಬರುವುದು ಕೂಡ ಹಾಗೆ ಇರಬೇಕು. ಸರಿ, ಈ ಒಂದು ದಾನಿಯೇಲನು ತಡ ಮಾಡಬೇಡಪ್ಪ ಅಂತ ಕೇಳ್ತಾ ಇದ್ದಾನೆ. ಹಾಗಾದರೆ ತಡ ಆಗಿದೆಯಾ?
ದೇವರಿಗೆ ಈತನು ಮಾಡಿದ ಪ್ರಾರ್ಥನೆ ಮುಟ್ಟಲಿಲ್ವಾ? ಇವತ್ತು ನಿಮ್ಮಲ್ಲಿ ಒಂದು ಕ್ವಶನ್ ಇರ್ಬೋದು, ನಾನು ಮಾಡ್ತಾ ಇರುವಂಥ ಪ್ರಾರ್ಥನೆ ದೇವರಿಗೆ ಮುಟ್ಟಿದೆಯಾ? ಮೊದಲು ನಾವು ಮೂರು ಕಾರ್ಯಗಳನ್ನು ಧ್ಯಾನ ಮಾಡಿದೆವು. ಮೊದಲನೇ ಕಾರ್ಯ ಏನಂದರೆ, ನಾವು ಪ್ರಾರ್ಥನೆ ಮಾಡುತ್ತಿರುವ ಪ್ರಾರ್ಥನೆಯನ್ನು ಅಂಧಕಾರ ಶಕ್ತಿಗಳು ಮಧ್ಯಾಕಾಶದಲ್ಲಿಯೇ ಅವೇನು ಮಾಡ್ತವೆ, ನಿಲ್ಲಿಸಿಬಿಡ್ತವೆ ಅಂತ. ಎರಡನೇದು, ನಮ್ಮ ಪಾಪಗಳೇ ಅಡ್ಡಗೋಡೆಯಂತಿವೆ. ಮೂರನೇದು, ಅಪನಂಬಿಕೆಯಿಂದ ಇದ್ದೇವೆ. ಈ ಮೂರು ಕಾರ್ಯಗಳನ್ನು ನಾನು ಜ್ಞಾಪಿಸಿದೆ. ನೀವು ಹೇಳ್ಬೋದು, ಫಸ್ಟೇ ಹಾಗಾದರೆ ನನ್ನ ಪ್ರಾರ್ಥನೆ ಮಧ್ಯಾಕಾಶದಲ್ಲಿ ನಿಂತುಬಿಟ್ಟಿದೆಯಾ? ನನ್ನ ಪ್ರಾರ್ಥನೆ ದೇವರಿಗೆ ನಮ್ಮ ಮಧ್ಯೆ ತಡೆಗೋಡಿದೆಯಾ? ಇಲ್ಲ ಮೂರನೇದು, ನಾನು ಅಪನಂಬಿಕೆಯಿಂದ ಮಾಡಿದ್ದೇನಾ? ಇಲ್ವಲ್ಲ, ನನಗೆ ಆಗ ಅನಿಸಲ್ಲ ಅಂತ ನೀವು ಅಂದುಕೊಂಡಿರಬಹುದು. ನಿಮ್ಮ ಪ್ರಾರ್ಥನೆ ದೇವರಿಗೆ ಮುಟ್ಟಿರುತ್ತದೆ, ಅದರಲ್ಲಿ ನಿಮಗೆ ಸಂಶಯ ಬೇಡ. ಈ ಮೂರೂ ಸಂದರ್ಭಗಳು ನಿಮಗೆ ಬರದೇ ಇರಬಹುದು, ಆದರೆ ದೇವರು ನಿಮಗೆ ಉತ್ತರಿಸುವ ಸಮಯ ಇನ್ನೂ ಆಸನ್ನವಾಗಿಲ್ಲ, ಬಂದಿಲ್ಲ. ನೀವು ನಾನು ನಂಬಬೇಕು, ನಾನು ನನ್ನ ಮಕ್ಕಳಿಗಾಗಿ, ನಾನು ನನ್ನ ಕುಟುಂಬದವರ ರಕ್ಷಣೆಗಾಗಿ, ನಾನು ನನ್ನ ಆತ್ಮೀಕ ಜೀವಿತಕ್ಕಾಗಿ, ನಾನು ನನ್ನ ಭವಿಷ್ಯಕ್ಕಾಗಿ ನಾನು ಮಾಡಿದ ಎಲ್ಲ ಪ್ರಾರ್ಥನೆಗಳು ನನ್ನ ದೇವರನ್ನು ಮುಟ್ಟಿವೆ, ಆದರೆ ಉತ್ತರ ತಡ ಆಗಿರ್ಬೋದಷ್ಟೇ ಅಂತ ನೀವು ತಿಳ್ಕೊಳ್ಬೇಕು. ಪ್ರಾರ್ಥನೆಯೇ ಮುಟ್ಟಿಲ್ಲ ಅಂತ ನೀವು ನಾನು ತಿಳ್ಕೊಳ್ಳಬಾರದು. ದಾನಿಯೇಲನು ಹೇಳ್ತಾನೆ, ನನ್ನ ದೇವರೇ, ನಿನ್ನ ಜನವು ಪಟ್ಟಣವು ನಿನ್ನ ಹೆಸರಿನವುಗಳಾದ ಕಾರಣ ನಿನ್ನ ಹೆಸರನ್ನು ಕಾಪಾಡಿಕೋ. ಇಲ್ಲಿ ದಾನಿಯೇಲನ ಪ್ರಾರ್ಥನೆ ದೇವರನ್ನು ಮುಟ್ಟುವುದಕ್ಕೆ ಕಾರಣ ಏನು ಗೊತ್ತಾ? ಅವನ ಪ್ರಾರ್ಥನೆ ಸ್ವಾರ್ಥ ಪ್ರಾರ್ಥನೆ ಆಗಿರಲಿಲ್ಲ. ಅವನ ಪ್ರಾರ್ಥನೆ ಸ್ವಾರ್ಥ ಪ್ರಾರ್ಥನೆ ಆಗಿರಲಿಲ್ಲ. ಅದು ಮನಸ್ಸಲ್ಲಿಟ್ಟುಕೊಳ್ಳ್ರಿ. ಯಾವಾಗ ನಾವು ಅಪನಂಬಿಕೆಯಿಂದ ಪ್ರಾರ್ಥಿಸ್ತೇವೋ, ಯಾವಾಗ ನಾವು ಸ್ವಾರ್ಥಕ್ಕಾಗಿ ಪ್ರಾರ್ಥಿಸ್ತೇವೋ, ಯಾವಾಗ ದೇವರ ಚಿತ್ತವಲ್ಲದನ್ನು ಪ್ರಾರ್ಥಿಸ್ತೇವೋ, ಆ ಪ್ರಾರ್ಥನೆಗಳು ದೇವರನ್ನು ಮುಟ್ಟುವುದಿಲ್ಲ. ಆದರೆ ನೀವು ನಾನು ಯಥಾರ್ಥವಾಗಿ ರಕ್ಷಣೆಗಾಗಿ ಪ್ರಾರ್ಥಿಸುವುದು, ಜನರ ಮನಸ್ಸು ಮಾರ್ಪಡುವುದಕ್ಕಾಗಿ ಪ್ರಾರ್ಥಿಸುವುದು, ದೇವರ ಚಿತ್ತ ನೆರವೇರುವಂತೆ ಪ್ರಾರ್ಥಿಸುವುದು, ನಿಮ್ಮ ಪಟ್ಟಣಕ್ಕಾಗಿ ದೇಶಕ್ಕಾಗಿ ಪ್ರಾರ್ಥಿಸುವುದು, ಇದೆಲ್ಲವೂ ಸ್ವಾರ್ಥವಲ್ಲ. ನಿಮ್ಮ ಸ್ವಾರ್ಥ ಅನ್ನೋದೇನು ಗೊತ್ತಾ? ನಾನೇ ಚೆನ್ನಾಗಿರಬೇಕು, ಎಲ್ಲರಿಗಿಂತಲೂ ನನ್ನ ಮಕ್ಕಳೇ ಫಸ್ಟ್ ರ್ಯಾಂಕ್ ಬರಬೇಕು. ಆ ರೀತಿಯಾದ ಪ್ರಾರ್ಥನೆಗಳು ಸ್ವಾರ್ಥ ಪ್ರಾರ್ಥನೆಗಳು. ನಾನು ನೆನೆಸ್ತೇನೆ, ನಿಮ್ಮಲ್ಲಿ ಯಾರು ಆ ರೀತಿಯಾಗಿ ಪ್ರಾರ್ಥನೆ ಮಾಡುತ್ತಿಲ್ಲ ಎಂದು. ಮಾಡ್ತಾ ಇಲ್ಲ ತಾನೇ? ಮಾಡ್ತಾ ಇಲ್ಲ. ನಾವು ಕಷ್ಟಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ, ನಮ್ಮ ನೋವಿಗಾಗಿ ಪ್ರಾರ್ಥನೆ ಮಾಡ್ತೇವೆ, ಅದು ಪರವಾಗಿಲ್ಲ. ಆದರೆ ಸ್ವಾರ್ಥ ಪ್ರಾರ್ಥನೆ, ಅಪನಂಬಿಕೆಯ ಪ್ರಾರ್ಥನೆ, ದೇವರಿಗೆ ವಿರೋಧವಾದ ಪ್ರಾರ್ಥನೆ, ದೇವರ ಚಿತ್ತವಲ್ಲದನ್ನು ಪ್ರಾರ್ಥಿಸುವುದು ಖಂಡಿತ ನಡೆಯುವುದಿಲ್ಲ. ನಾವು ಪ್ರಾರ್ಥಿಸಬಹುದಾದರೆ ಶತ್ರುಗಳಿಗೆ ನಾಶಕ್ಕಾಗಿ ಪ್ರಾರ್ಥಿಸುವುದು ದೇವರ ಚಿತ್ತವಲ್ಲ. ಈ ಥರದ ಪ್ರಾರ್ಥನೆಗಳು ದೇವರು ಉತ್ತರಿಸುವುದಿಲ್ಲ. ದಾನಿಯೇಲ 9:21 ವಾಕ್ಯದಲ್ಲಿ, ನಾನು ಬಾಯಿ ಬಿಟ್ಟು ಬೇಡಿಕೊಂಡು ನನ್ನ ಮತ್ತು ನನ್ನ ಜನರಾದ ಇಸ್ರಾಯೇಲರ, ಹೇಳ್ತಾ ಇದ್ದಾನೆ, ನನ್ನ ಮತ್ತು ಇಸ್ರಾಯೇಲರ ಪಾಪ, ಅಲ್ಲಿ ಹೇಳ್ತದೆ ಪಾಪವನ್ನು ಅರಿಕೆ ಮಾಡುತ್ತಾ. ನಿಮ್ಮ ಪ್ರಾರ್ಥನೆಗಳು ಉತ್ತರಿಸಲ್ಪಡಬೇಕಾ? ದೇವರನ್ನು ನಿಮ್ಮ ಪ್ರಾರ್ಥನೆ ಮುಟ್ಟಬೇಕಾ? ನೀವು ಪಾಪದ ಅರಿಕೆ ಮಾಡಬೇಕು. ಎರಡನೇದು, ನನ್ನ ದೇವರ ಪವಿತ್ರ ಪರ್ವತದ ವಿಷಯವಾಗಿ ನನ್ನ ದೇವರಾದ ಯಹೋವನಿಗೆ ಭಿನ್ನವಿಸಿ ಪ್ರಾರ್ಥಿಸುತ್ತಿರುವಾಗಲೇ. ಇಲ್ಲಿ ನೋಡುವಾಗ ತನ್ನ ದೇಶಕ್ಕಾಗಿ, ತನ್ನ ಜನಕ್ಕಾಗಿ, ದೇವರ ಪವಿತ್ರತೆಯ ಕುರಿತಾಗಿ ಭಿನ್ನವಿಸಿ ಪ್ರಾರ್ಥಿಸಿರುವ ಪ್ರಾರ್ಥನೆ ಯಾಕೆ ಮುಟ್ಟೋದಿಲ್ಲ? ಖಂಡಿತವಾಗಿ ಮುಟ್ಟುತ್ತದೆ. 22 ವಾಕ್ಯದಲ್ಲಿ, ದಾನಿಯೇಲನೇ, ನಿನಗೆ ಜ್ಞಾನ ಬೋಧೆ ಮಾಡುವುದಕ್ಕೆ ಈಗ ಬಂದೆನು. ಯಾರು? ಗಬ್ರಿಯೇಲ್ ದೂತನು. ನಿನ್ನ ವಿಜ್ಞಾಪನೆಯು ಆರಂಭದಲ್ಲಿಯೇ ದೇವರ ಅಪ್ಪಣೆಯಾಯಿತು, ಅದನ್ನು ನಿನಗೆ ತಿಳಿಸಲು ಇಲ್ಲಿಗೆ ಬಂದಿದ್ದೇನೆ. ನೀನು ದೇವರಿಗೆ ಅತಿ ಪ್ರಿಯ. ಅದರ ಅರ್ಥ ಸಿಂಪಲಾಗಿ ಹೇಳಬೇಕಾದರೆ, ನಿನ್ನ ಪ್ರಾರ್ಥನೆಯು ಆರಂಭದಲ್ಲಿಯೇ ದೇವರನ್ನು ಮುಟ್ಟಿತು. ನೀನು ಯಾವಾಗ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸಿದೆಯಲ್ವಾ, ಆಗಲೇ ದೇವರನ್ನು ನಿನ್ನ ಪ್ರಾರ್ಥನೆ ಮುಟ್ಟಿತು. ಅದರರ್ಥ ದಾನಿಯೇಲನು ಮಾಡಿದ ಪ್ರಾರ್ಥನೆಯು ದೇವರನ್ನು ಮುಟ್ಟುವ ಪ್ರಾರ್ಥನೆಯಾಗಿತ್ತು. ಈ ದಿನ ನಿಮ್ಮ ಪ್ರಾರ್ಥನೆ, ನನ್ನ ಪ್ರಾರ್ಥನೆ ದೇವರನ್ನು ಮುಟ್ಟುವ ಪ್ರಾರ್ಥನೆಯಾಗಿದೆಯಾ? ನಾವು ಮೊದಲು ಬೇರೆಯವರಿಗಾಗಿ, ದೇಶಕ್ಕಾಗಿ ಪ್ರಾರ್ಥಿಸಬೇಕು, ನಂಬಿಕೆಯಿಂದ ಪ್ರಾರ್ಥಿಸಬೇಕು, ಸಂಶಯ ಇಲ್ಲದೆ ಪ್ರಾರ್ಥಿಸಬೇಕು, ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥಿಸಬೇಕು.
ನೀವು ಬೇರೆ ವಿಷಯಗಳೆಲ್ಲ ಮಾಡ್ತಾ ಇದ್ದರೆ ನಿಮ್ಮ ವಿಷಯಗಳನ್ನು ಆತನು ಅರಿತಿದ್ದಾನೆ ಪ್ರಿಯರೇ. ಮಾತ್ರವಲ್ಲದೆ ನಾವು ನೋಡುತ್ತೇವೆ ದಾನಿಯೇಲನ ಗ್ರಂಥ 9 ಅದರ 2 ಮತ್ತು 3 ವಚನದಲ್ಲಿ ಯಹೋವನ ಪ್ರವಾದಿಯಾದ ಯೆರೆಮೀಯನಿಗೆ ದಯಪಾಲಿಸಿದ ವಾಕ್ಯಾನುಸಾರ ಯೆರೂಸಲೇಮು ಆಳುಬಿದ್ದು ಪೂರ್ಣ ಕಾಲದ ವರ್ಷಗಳ ಸಂಖ್ಯೆ 70 ತಿಳಿದು ಉಪವಾಸವಿದ್ದು ಗೋಣಿತಟ್ಟು ಸುತ್ತಿಕೊಂಡು ಬೂದಿಯಲ್ಲಿ ಕುಳಿತುಕೊಂಡು ಬೂದಿ ಬಳಿದುಕೊಂಡು ಕರ್ತನಾದ ದೇವರ ಕಡೆಗೆ ಮುಖವೆತ್ತಿ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಿರತನಾದನು ಎಂಬುದಾಗಿ. ಅಂದರೆ ತನ್ನನ್ನು ತಗ್ಗಿಸಿಕೊಂಡು ನಿನ್ನ ಪ್ರಾರ್ಥನೆ ಅದು ಎತ್ತಲ್ಪಡುತ್ತದೆ, ಅದು ದೇವರನ್ನು ಮುಟ್ಟುತ್ತದೆ. ಹೆಚ್ಚಿಸಿಕೊಳ್ಳುವ ಪ್ರಾರ್ಥನೆ ದೇವರನ್ನು ಮುಟ್ಟೋದಿಲ್ಲ. ಪರಿಸಾಯನಂತೆ ಪ್ರಾರ್ಥಿಸಬಾರ್ದು. ದೇವಾಲಯದಲ್ಲಿ ನಿಂತುಕೊಂಡು ದೇವರೇ ನಾನು ಉಪವಾಸ ಮಾಡುತ್ತೇನೆ, ದಶಮಾಂಶ ಕೊಡುತ್ತೇನೆ, ಕಾಣಿಕೆ ಕೊಡುತ್ತೇನೆ, ನಾನು ಅದು ಮಾಡುತ್ತೇನೆ ಇದು ಮಾಡುತ್ತೇನೆ, ಕೊನೆಗೆ ಇವನಂತೆ ನಾನಲ್ಲ ಅಂದಂಗೆ ಆಗಬಾರ್ದು. ನಮ್ಮ ಪ್ರಾರ್ಥನೆ ಆ ರೀತಿಯಾಗಿ ಇರಬಾರದು, ಅದು ದೇವರನ್ನು ಮುಟ್ಟುವುದಿಲ್ಲ. ನನ್ನ ಪ್ರಿಯ ದೇವಜನವೇ, ಯೆರೆಮೀಯನ ಗ್ರಂಥದಲ್ಲಿಯೂ 29:7 ವಚನದಲ್ಲಿ ನಾನು ಯಾವ ಪಟ್ಟಣಕ್ಕೆ ನಿಮ್ಮನ್ನು ಸಾಗಿಸಿದನೋ ಅದರ ಕ್ಷೇಮವನ್ನು ಆರೈಸಿ ಅದಕ್ಕಾಗಿ ಯೆಹೋವನನ್ನು ಪ್ರಾರ್ಥಿಸಿರಿ, ಅದರ ಕ್ಷೇಮವೇ ನಿಮ್ಮ ಕ್ಷೇಮ. ಕಳೆದ ಸಮಯದಲ್ಲಿ ನಾನು ನಿಮಗೆ ಹೇಳಿದ್ದೇನೆ, ಎಲ್ಲಿ ಅಂತ ಹೇಳಿದೆ ಅಂತ ನನಗೆ ಗೊತ್ತಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ನಮ್ಮ ದೇಶ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೇವೆ, ನಾವು ಚೆನ್ನಾಗಿದ್ದು ದೇಶ ಹಾಳಾಗಿದ್ದರೆ ನಾವು ಹಾಳಾಗ್ತೇವೆ. ಇವತ್ತು ಇನ್ನೊಬ್ಬ ಭಕ್ತನ ಕುರಿತಾಗಿ ನಾವು ನೋಡುತ್ತೇವೆ, ಆತನು ಅಬ್ರಹಾಮನು. ಅಬ್ರಹಾಮನ ಕುರಿತಾಗಿ ನಾವು ನೋಡುವಾಗ ಸೋದೋಮ್ ಗೋಮರ ಪಟ್ಟಣಗಳ ವಿಷಯದಲ್ಲಿ ಅವನು ಎಷ್ಟು ಹಂಗಲಾಚಿಸ್ತಾನೆ ಅಬ್ರಹಾಮನು ಅಂತ ಆದಿಕಾಂಡ ಗ್ರಂಥದಲ್ಲಿ 18:21 ವಚನದಲ್ಲಿ ನಾನು ಹಿಳಿದು ಹೋಗಿ ನನಗೆ ಮುಟ್ಟಿದ ಮೊರೆಯಂತೆಯೇ ಅವರು ಮಾಡಿದರೋ ಇಲ್ಲವೋ ಎಂದು ನೋಡಿ ತಿಳುಕೊಳ್ಳುತ್ತೇನೆ ಅಂದನು. ಆ ಮನುಷ್ಯರು ಅಲ್ಲಿಂದ ಸೋದೋಮಿನ ಕಡೆಗೆ ಹೋದರು, ಆದರೆ ಅಬ್ರಹಾಮನು ಯೆಹೋವನ ಎದುರಾಗಿ ಇನ್ನೂ ನಿಂತನು. ಅಬ್ರಹಾಮನು ಕರ್ತನ ಮುಂದೆ ಇನ್ನೂ ನಿಂತ್ಕೊಂಡೇ ಇದ್ದಾನೆ. ಅವರು ಹೋಗ್ತಾರೆ, ಇಲ್ಲಿ ಕರ್ತರಲ್ಲೇ ಇದ್ದಾರೆ. ಅಲ್ಲಿ ನೋಡುವಾಗ ನನಗೆ ನಾನು ಇಳಿದು ಹೋಗಿ ನನಗೆ ಮುಟ್ಟಿದ ಮೊರೆಯಂತೆಯೇ, ದೇವರನ್ನು ಮುಟ್ಟಿದ ಮೊರೆ. ಯಾರ ಮೊರೆ? ಅಬ್ರಹಾಮನ ಮೊರೆ. ಅಪ್ಪ, ಅಲ್ಲಿ ಕೆಲವರಿದ್ದರೆ ನಾಶ ಮಾಡ್ತೀಯಪ್ಪ. ಅಬ್ರಹಾಮನ ಈ ಮೊರೆ, ಅಬ್ರಹಾಮನ ಪ್ರಾರ್ಥನೆಯು ದೇವರನ್ನು ಮುಟ್ಟಿದ್ದರಿಂದ ಲೋಟನನ್ನು ಅವನ ಕುಟುಂಬವನ್ನು ರಕ್ಷಿಸುವಂಥ ಅವಕಾಶವು ಸಿಕ್ತು. ಇಲ್ಲ ಅಂದಿದ್ದರೆ ಅದು ಕೂಡ ನಡೀತಾ ಇರಲಿಲ್ಲ. ನನ್ನ ಪ್ರಿಯ ದೇವಚನವೇ, ಇವತ್ತು ನಶಿಸಿ ಹೋಗುವಂಥವರಿಗಾಗಿ, ನಿಮ್ಮ ಕುಟುಂಬದಲ್ಲಿ ಕಷ್ಟಪಡುವವರಿಗಾಗಿ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ದೇಶಕ್ಕಾಗಿ, ನಿಮ್ಮ ಜನಕ್ಕಾಗಿ ನೀವು ಮಾಡುತ್ತಿರುವಂಥ ಪ್ರಾರ್ಥನೆ ದೇವರನ್ನು ಮುಟ್ಟುವ ಪ್ರಾರ್ಥನೆಯ, ಇಲ್ಲವೇ ನಿಮ್ಮ ಪ್ರಾರ್ಥನೆ ಜನರಿಗೆ ಮುಟ್ಟುವಂಥ ಪ್ರಾರ್ಥನೆಯ? ಅನೇಕ ಸಾರಿ ಅಂದುಕೊಳ್ಳುತ್ತೇವೆ, ನಾನು ಪ್ರಾರ್ಥಿಸುವುದನ್ನು ನನ್ನ ಸಭೆಯಲ್ಲಿರುವಂಥ ವಿಶ್ವಾಸಿಗಳು ಕೇಳಿಸ್ಕೊಂಡ್ರೆ ಸಾಕು, ನಾನು ಮಾಡುವ ಪ್ರಾರ್ಥನೆಯನ್ನು ನಮ್ಮ ಪಾಸ್ಟರ್ ಕೇಳಿಸ್ಕೊಂಡ್ರೆ ಅಪ್ರಿಷಿಯೇಟ್ ಮಾಡ್ತಾರೆ, ಓ ನೀನು ಪ್ರಾರ್ಥನೆ ಒಳ್ಳೆ ಚಂದ ಪ್ರಾರ್ಥನೆ ಮಾಡ್ತೀಯ ಸಹೋದರಿ ಅಂತ ಅವ್ರು ಹೇಳುವಾಗ ಅವರು ನಾವು ಪಾಸ್ಟ್ರಿಂದ ನನ್ನ ಹೊಗಳುಬಿಟ್ರು ಅಂತ ಅಂದುಕೊಳ್ಳುತ್ತೀರಾ? ಸೇವಕರ ಹೊಗಳಿಕೆಗಾಗಿ, ಪಕ್ಕದಲ್ಲಿರುವ ಕುಳಿತುಕೊಂಡಿರುವ ವಿಶ್ವಾಸಿಗಳ ಹೊಗಳಿಕೆಗಾಗಿ, ಪಕ್ಕದ ಮನೆ ವಿಶ್ವಾಸಿಗಳು ನಿಮ್ಮನ್ನು ಹೊಗಳುವುದಕ್ಕಾಗಿ ಪ್ರಾರ್ಥಿಸುವುದಾಗಲಿ, ಹಾಡುವುದಾಗಲಿ, ದೇವರ ವಾಕ್ಯ ಧ್ಯಾನಿಸುವುದಾಗಲಿ ಮಾಡದೆ ನಿಮ್ಮ ಪ್ರಾರ್ಥನೆ ಅದು ದೇವರನ್ನು ಮುಟ್ಟುವ ಪ್ರಾರ್ಥನೆಯಾಗಿರಬೇಕೆಂದು ಬಯಸಬೇಕು. ನೀವು ಆ ರೀತಿಯಾಗಿ ಬಯಸಿ ಪ್ರಾರ್ಥಿಸಿದರೆ ಮಧ್ಯಾಕಾಶದಲ್ಲಿರುವಂಥ ದುಷ್ಟರು ಕೂಡ ಅದನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮಧ್ಯೆ ಇರುವಂಥ ಪಾಪದ ಗೋಡೆಯು ಮುರಿದು ಬೀಳುತ್ತದೆ. ದಾನಿಯೇಲನು ಹೇಳುವಂತೆ, ಅಪ್ಪ ಕ್ಷಮಿಸು, ಅಪ್ಪ ನಮ್ಮನ್ನು ಕ್ಷಮಿಸು ಎಂಬುದಾಗಿ ಅವರೇನು ಮಾಡ್ತಾ ಇದ್ದಾರೆ? ಪಾಪವನ್ನು ಅರಿಕೆ ಮಾಡ್ತಾ ಇದ್ದಾನೆ 9:21. ಇವತ್ತು ನೀವು ನಾನು ಪಾಪವನ್ನು ಅರಿಕೆ ಮಾಡಿ ನಂಬಿಕೆಯಿಂದ ನನ್ನ ಕರ್ತರಿಗೆ ನನ್ನ ಮೊರೆಯು ಮುಟ್ಟಬೇಕು ಅನ್ನುವಂಥ ರೀತಿಯಲ್ಲಿ ನೀವು ಪ್ರಾರ್ಥಿಸುವುದೇ ಆದರೆ ಖಂಡಿತವಾಗಿ ನಿಮ್ಮ ಪ್ರಾರ್ಥನಾ ಮೊರೆಗಳು ಆತನಿಗೆ ಮುಟ್ಟಿಯೇ ಮುಟ್ಟುತ್ತವೆ. ಹಾಲೆಲೂಯ, ಕರ್ತರಿಗೆ ಸ್ತೋತ್ರ. ಈ ದಿನ ಈ ವಾಕ್ಯವನ್ನು ಧ್ಯಾನಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಜನರೇ, ದಾನಿಯೇಲನು ಹೇಗೆ ತನ್ನ ದೇಶಕ್ಕಾಗಿ, ಇಸ್ರಾಯೇಲ್ ಜನಕ್ಕಾಗಿ ಪ್ರಾರ್ಥಿಸಿದನೋ, ಅಬ್ರಹಾಮನು ಹೇಗೆ ತನ್ನ ಒಂದು ತನಗಾಗಿ ಅಲ್ಲದೆ ಬೇರೆಯವರಿಗಾಗಿ ಪ್ರಾರ್ಥಿಸಿದನೋ, ಹಾಗೆ ನಾವು ಪ್ರಾರ್ಥಿಸುವುದಾದರೆ ದೇವರನ್ನು ಮುಟ್ಟುವ ಪ್ರಾರ್ಥನೆ ನಮ್ಮ ಪ್ರಾರ್ಥನೆಯಾಗಿರುತ್ತದೆ.
ಚಿಂತೆ ಮಾಡಬೇಡಿ. ದೇವರಿಗೆ ನಿನ್ನ ಪ್ರತಿ ವಿಷಯ ಗೊತ್ತಿದೆ. ದೇವರಿಗೆ ಅರಿಯದೇ ಇರುವಂಥ ಕಾರ್ಯ ಒಂದೂ ಇಲ್ಲ. ಈ ಹೊತ್ತು ನೀವು ನಾನು ಕರ್ತನ ಸಮ್ಮುಖದಲ್ಲಿ ಉಪವಾಸವಿದ್ದು, ಇವತ್ತು ಶುಕ್ರವಾರ ಅಲ್ವಾ, ಉಪವಾಸವಿದ್ದು ಪ್ರಾರ್ಥನೆ ಮಾಡಿ, ಕರ್ತನ ಕೈಗೆ ಒಪ್ಪಿಸಿಕೊಡ್ರಿ. ಅದು ಎಂತಹ ಕಾರ್ಯಗಳಾಗಲಿ ಅಪ್ಪ, ತಡೆಯಿಲ್ಲದೆ ನನ್ನ ಪ್ರಾರ್ಥನೆಯು ನಿನ್ನನ್ನು ಮುಟ್ಟಲಿ ಅಪ್ಪ ಎಂದು ಪ್ರಾರ್ಥನೆ ಮಾಡಿಕೊಳ್ಳಿ. ಖಂಡಿತವಾಗಿ ಗಬ್ರಿಯಲ್ ದೂತನು ಬಂದು ಹೇಳ್ತಾನೆ, ಅಯ್ಯೋ ತಡವಾಗಿದೆ ತಡವಾಗಿದೆ ಅಂತ ಇದ್ದಲ್ಲ, ತಡ ಆಗಲಿಲ್ಲ, ನಿನ್ನ ಪ್ರಾರ್ಥನೆ ದೇವರನ್ನ ಮುಟ್ಟಿಬಿಟ್ಟಿದೆ ಆಲ್ರೆಡಿ, ಆದರೆ ನಾನು ಬರೋದಕ್ಕೆ ಸ್ವಲ್ಪ ತಡ ಆಯಿತು ನಿನಗೆ ಹೇಳಲಿಕ್ಕೆ ಅಂತ ಹೇಳ್ತಾನೆ. ನಾನು ಬರೋದಕ್ಕೆ ತಡ ಆಯಿತು ಹೊರತು ನಿನ್ನ ಪ್ರಾರ್ಥನೆ ದೇವರನ್ನು ಮುಟ್ಟಿದೆ. ಇವತ್ತು ನಾನು ಬಯಸ್ತೇನೆ ನಿಮ್ಮ ಏನೇ ಬೇಡಿಕೆಗಳು ಇದ್ದರೂ ದೇವರನ್ನು ಮುಟ್ಟುವ ಪ್ರಾರ್ಥನೆಗಳಾಗಿರಲಿ. ತಲೆಗಳನ್ನು ಬಾಗಿಸೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಮ ತಂದೆಯಾದ ದೇವರೇ, ದುಷ್ಟನ ಕಾರ್ಯಗಳನ್ನು ಲಯ ಮಾಡಿ, ನಮಗೆ ವಿರೋಧವಾಗಿರುವಂಥ ಎಲ್ಲ ಸೈತಾನನ ಕುತಂತ್ರ ಕಾರ್ಯಗಳನ್ನು ಲಯ ಮಾಡಲಿಕ್ಕೆ ಶಕ್ತನಾದ ದೇವರೇ, ನಾವು ಮಾಡುವಂಥ ಪ್ರಾರ್ಥನೆಯು ನಿಮಗೆ ಮುಟ್ಟುವಂತೆ ಮಾಡಲಿಕ್ಕೆ ಸಹಾಯಕನಾದ ದೇವರೇ, ನಿಮಗೆ ಕೋಟಿ ಕೋಟಿ ವಂದನೆಗಳು. ಗಬ್ರಿಯಲ್ ದೂತನು ಬರುವುದು ತಡವಾಯಿತೇನೋ ಹೊರತು, ಆದರೆ ದಾನಿಯೇಲನು ಮಾಡಿದ ಪ್ರಾರ್ಥನೆಯು ದೇವರೇ ನಿಮ್ಮನ್ನು ಮುಟ್ಟಿತು. ಹಾಗೆಯೇ ಕರ್ತರೇ ದೇವರೇ, ನಮಗೆ ಉತ್ತರ ಬರುವುದು ಒಂದು ವೇಳೆ ಸ್ವಲ್ಪ ತಡವಾದರೂ ನಮ್ಮ ಪ್ರಾರ್ಥನೆ ಮಾತ್ರ ನಿಮ್ಮನ್ನು ಮುಟ್ಟುವಂತಾಗಲಿ. ಕರ್ತನೆ, ಯೆರೆಮೀಯನ ಗ್ರಂಥದಲ್ಲಿಯೂ ನಾವು ನೋಡುತ್ತೇವೆ ಸ್ವಾಮಿ, ಯೆರೆಮೀಯನ ಗ್ರಂಥದಲ್ಲಿ ನೀವು ಯಾವ ಪಟ್ಟಣದಲ್ಲಿದ್ದೀರೋ ಅದರ ಕ್ಷೇಮವನ್ನು ಹಾರೈಸಿ, ಕರ್ತನನ್ನು ಪ್ರಾರ್ಥಿಸಿರಿ, ಅದರ ಕ್ಷೇಮವೇ ನಿಮ್ಮ ಕ್ಷೇಮ ಎಂದು ಹೇಳಿದ್ದೀರ. ಅಬ್ರಹಾಮನು ಸೊದೋಮ್ ಗೋಮರ ಪಟ್ಟಣಗಳ ಕ್ಷೇಮಕ್ಕಾಗಿ ಪ್ರಾರ್ಥಿಸಿದನು. ದಾನಿಯೇಲನು ತನಗಾಗಿ, ಇಸ್ರಾಯೇಲ್ ಜನರಿಗಾಗಿ ಪ್ರಾರ್ಥಿಸಿದನು. ದೇವರೇ, ಆ ಥರ ಪ್ರಾರ್ಥನೆಯು ನಿಮ್ಮನ್ನು ಮುಟ್ಟಿತು. ಇವತ್ತು ಅಬ್ರಹಾಮ್ ಯೆರೆಮೀಯರಂತೆ ದಾನಿಯೇಲರಂತೆ ನಾವು ಮಾಡುವಂಥ ಪ್ರಾರ್ಥನೆಯು ನಿಮ್ಮನ್ನು ಮುಟ್ಟುವ ಪ್ರಾರ್ಥನೆಯಾಗಿರಬೇಕು. ಮನುಷ್ಯರನ್ನು ಮುಟ್ಟುವುದು, ನಮ್ಮ ಪದಗಳು ವರ್ಣರಂಜಿತವಾಗಿ ಅರ್ಥಗರ್ಭಿತವಾಗಿ ಇದ್ದಾವೆ ಅನ್ನುವಂಥಕ್ಕಿಂತ ನಮ್ಮ ಪ್ರಾರ್ಥನೆಗಳು ನಿನಗೆ ಮೆಚ್ಚುಗೆಯಾಗಿದೆ ಎಂಬುದು ಬಹಳ ಮುಖ್ಯವಾಗಿದೆ. ಇವತ್ತು ನಾವು ಮಾಡಿದ ಈ ಪ್ರಾರ್ಥನೆಗಳಿಂದ ದೇವ ನಮ್ಮ ಮನಸ್ಸುಗಳು ತೆರೆಯಲ್ಪಡಲಿ. ನಮ್ಮ ಕುಟುಂಬದ ಮುಂದಿರುವ ಷಡ್ಯಂತರಗಳು, ತಾಪತ್ರಯಗಳು, ಸಮಸ್ಯೆಗಳು, ಕಳವಳಗಳು ಎಲ್ಲವೂ ನೀಗಿ ಹೋಗಲಿ. ಈ ಭಕ್ತರು ಯಾವ ಪ್ರಾರ್ಥನೆಗಳ ವಿಷಯವನ್ನು ನಿನ್ನ ಮುಂದೆ ಮಾಡಿದ್ದಾರೋ ಅವರ ಪ್ರಾರ್ಥನಾ ಮನವಿಗಳು ನಿಮ್ಮನ್ನು ಮುಟ್ಟಲಿ ಎಂದು ನಾನು ಮನವಿ ಮಾಡಿಕೊಳ್ಳುತ್ತೇನಪ್ಪ. ಯಾಕೆಂದರೆ ಪ್ರಾರ್ಥಿಸುವುದನ್ನು ನೀವು ಕಲಿಸ್ತೀರಾ, ಪ್ರಾರ್ಥನೆ ಮಾಡುವಂತೆ ಬಲವನ್ನು ನೀವು ಕೊಡುತ್ತೀರಾ. ರೋಗಿಗಳನ್ನು, ಕಷ್ಟದಲ್ಲಿರುವಂಥವರನ್ನು, ಸಾಲಗಾರರನ್ನು, ಕುಟುಂಬದ ನೋವಿನಲ್ಲಿರುವಂಥವರನ್ನು ನೀನು ಅನುಗ್ರಹಿಸು, ಪ್ರತಿಯೊಬ್ಬರನ್ನ ಕರುಣಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಪ್ರೀತಿಯ ದೇವಜನವೇ, ದೇವರು ತಾನೇ ನಿಮ್ಮನ್ನು ಅನುಗ್ರಹಿಸು. ಶಲೋಮ್, ಪ್ರೈಸ್ ದ ಲಾರ್ಡ್.